ಹಾಯ್ ಎವ್ರಿ ಒನ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಒನ್ ರೂಫ್ ಚಾನೆಲ್ ಇನ್ನ ಯಾರೆಲ್ಲ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಈ ಎಲ್ಲಾ ಫೋನ್ ಕೇಸಸ್ ನಾನು ಒಂದು ವೆಬ್ಸೈಟ್ ಅಲ್ಲಿ ತಗೊಂಡೆ ಅದಕ್ಕೂ ಮುಂಚೆ ಪ್ಯಾಕೇಜಿಂಗ್ ಹೇಗಿದೆ ಯಾವ ರೀತಿ ಇದೆ ಅಂತ ನೋಡ್ಕೊಂಡ್ ಲ್ಲ ಯಾವ ವೆಬ್ಸೈಟಲ್ಲಿ ತಗೊಂಡೆ ಅಂತ ತೋರಿಸ್ತೀನಿ ಇಂಕ್ ಮಿಸ್ ಇಲ್ಲಿ ಅಮೆಝಾನ್ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದಾಗ ನಿಮ್ಗೆ ಇದರ ಪೇಜ್ ಓಪನ್ ಆಗುತ್ತೆ ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತಾ ಇದ್ದೀನಿ ನಾನು ಅಲ್ಲಿ ಒಂದು ಲಿಂಕ್ ಇದೆ ಬಯೋದಲ್ಲಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫೋನ್ ಕೇಸಸ್ಸು ಐವೇರ್ಸ್ ಕೀ ಚೈನ್ಸ್ ಮೌಸ್ ಪ್ಯಾಡ್ ಆಮೇಲೆ ಕಾಫಿ ಕಪ್ ಟೀ ಕಪ್ಸು ಕ್ಲಾಸ್ಟರ್ಸ್ ಇರುತ್ತೆ ನೋಟ್ಬುಕ್ಸ್ ಇರುತ್ತೆ ಫೋನ್ ಗ್ರಿಪ್ಸ್ ಇರುತ್ತೆ ನೇಮ್ ಕೇಸಸ್ ಕಸ್ಟಮೈಸ್ಡ್ ನೇಮ್ ಕೇಸಸ್ ಇರುತ್ತೆ ಕಾಯಿನ್ ಪೌಚಸ್ ಇರುತ್ತೆ ಆ್ಯಂಡ್ ನಿಮಗೆ ವೆರೈಟಿ ಆಫ್ ಫೋನ್ ಕೇಸಸ್ ಸಿಗುತ್ತೆ ಎಲ್ಲ ಥರ ಐಟಮ್ನು ವೆರೈಟಿಯಲ್ಲಿ ವೆರೈಟಿ ಆಪ್ಷನ್ಸ್ ಇದೆ ಇಲ್ಲಿ ನೀವು ಅದು ಫೋನ್ ಕೇಸ್ ಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯಾವ ಕಂಪನಿ ಅಂತ ಸೆಲೆಕ್ಟ್ ಮಾಡಿ ಯಾವ ಮಾಡೆಲ್ ಬೇಕಂತ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಸಾಕಷ್ಟು ವೆರೈಟಿ ಆಫ್ ಡಿಸೈನ್ಸ್ ಬರುತ್ತೆ ಅಲ್ಲೇ ನೀವು ಸರ್ಚ್ ಮಾಡಿದಾಗ ಡೆಲಿವರಿ ಇನ್ ಫೈವ್ ಟು ಏಯ್ಟ್ ಡೇಸ್ ವರ್ಕಿಂಗ್ ಡೇಸ್ ಅಂತ ಇದೆಯಲ್ಲ ಆ ಡೇ ಆ್ಯಡ್ ಟು ಕಾರ್ಟ್ ಅಂತ ಇರುತ್ತೆ ಆ ಪ್ಲೇಸಲ್ಲಿ ನಿಮಗೆ ಔಟ್ ಆಫ್ ಸ್ಟಾಕ್ ಅಂತ ಬರುತ್ತೆ ಇನ್ ಕೇಸ್ ಏನಾದರೂ ಸ್ಟಾಕ್ ಅಂದರೆ ಈಗ ಸ್ಟಾಕ್ ಇರೋದರಿಂದ ಹ್ಯಾಡ್ ಟು ಕಾರ್ಟ್ ಅಂತ ಬರುತ್ತೆ ಸೊ ನೀವು ಅದನ್ನು ನೀವು ಹ್ಯಾಡ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಅಲ್ಲಿ ಒಂದೇ ಒಂದು ಪರ್ಚೇಸ್ ಮಾಡ್ತಾರೆ ಅಂದರೆ ಫಿಫ್ಟಿ ನೈನ್ ರುಪೀಸ್ ಶಿಪ್ಪಿಂಗ್ ಬರುತ್ತೆ ಅದು ಒಂದು ಕೇಸ್ ಬಂದು ನೈಂಟಿ ನೈನ್ ರುಪೀಸ್ ಇರುತ್ತೆ ಬರೀ ನಿಮ್ಮ ಕಸ್ಟಮೈಸ್ಡ್ ಅಲ್ಲ ಬರೀ ಒಂದು ಕೇಸ್ ತೊಗೊಂಡ್ರೆ ನಿಮಗೆ ಫಿಫ್ಟಿ ನೈನ್ ಒಂದೊಂದ್ಸರಿ ಈ ಥರ ಆಗುತ್ತೆ ರಿಫ್ರೆಶ್ ಮಾಡಬೇಕಾಗುತ್ತೆ ಸೊ ಆವಾಗ ನೀವು ಏನು ಮಾಡಿ ಬ್ಯಾಕ್ ಬಟನ್ ಕ್ಲಿಕ್ ಮಾಡೋಕ್ಕೆ ಹೋಗ್ಬಿಡಿ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿದ್ರೆ ಈ ಥರ ಆಗುತ್ತೆ ಸೊ ಅವಾಗ ನೀವು ಮತ್ತೆ ಫಸ್ಟಿಂದ ಎಲ್ಲ ಓಪನ್ ಮಾಡಬೇಕು ಫಸ್ಟಿಂದ ನೀವು ಆ ಪೇಜ್ ಮೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಈ ರೀತಿ ಓಪನ್ ನಾನು ಅದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಸೊ ಇದು ಮೇಜರ್ ಮಿಸ್ಟೇಕ್ ಮಾಡಿದ್ರೆ ಈ ಥರ ಆಗುತ್ತೆ ಸೊ ಹಾಗೆ ನಿಮ್ಗೆ ಏನೇನು ಪ್ರಾಡಕ್ಟ್ಸ್ ಇದೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಸೊ ಮತ್ತೆ ನಾನು ಫೋನ್ ಕೇಸ್ ಮತ್ತೆ ನಾನು ಆಲ್ರೆಡಿ ನನ್ನ ಕಾರ್ಟ್ಗೆ ಹಾಕಿರೋದು ಅಲ್ಲಿದೆ ಸೊ ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಮತ್ತೆ ಹೊಸ್ದಾಗಿ ಓಪನ್ ಮಾಡಿದಾಗ ಯಾವ ರೀತಿ ಬರುತ್ತೆ ಎಷ್ಟೆಷ್ಟು ಮಾಡೆಲ್ಸ್ ಇದೆ ಯಾವುದಾದ್ರು ಇದೆ ಎಲ್ಲನೂ ಕೂಡ ನೋಡಿ ನೀವು ಈ ಥರ ನೋಡ್ಬೋದು ಸೊ ಇಂಟು ಇಲ್ಲಿ ಅಂತ ಬರುತ್ತೆ ಮತ್ತು ನಾನು ಅದನ್ನೇ ಸೇಮ್ ಅದನ್ನೇ ಡಿಸೈನ್ ಸೆಲೆಕ್ಟ್ ಮಾಡಿಬಿಟ್ಟು ಹ್ಯಾಡ್ಕ ನಾನು ಔಟ್ ಆಫ್ ಸ್ಟಾಕದು ಬೇರೆ ವೀಡಿಯೋ ಮಾಡಿದ್ದೆ ಸೊ ಇದು ನನ್ನ ಸೆಕೆಂಡ್ ಟೈಮ್ ಎಡಿಟಿಂಗ್ ವೀಡಿಯೋ ಸೊ ಅದು ಫಸ್ಟ್ ವೀಡಿಯೋ ಮಾಡಿ ಡಿಲೀಟ್ ಆಗೋಯ್ತು ಫುಲ್ಲು ಅದೇನೋ ಪ್ರಾಬ್ಲಮ್ ಆಗಿ ಸೊ ಇಲ್ಲಾಂದ್ರೆ ಔಟ್ ಆಫ್ ಸ್ಟಾಕುದೇ ನಾನು ಮೂರು ಎಕ್ಸಾಂಪಲ್ ತೋರಿಸಿ ನಾನು ನಿಮಗೆ ಇದು ಮಾಡ್ತಿದ್ದೆ ಅನ್ಫಾರ್ಚುನೇಟ್ಲಿ ಡಿಲೀಟ್ ಆಗೋಯ್ತು ಅದರಲ್ಲಿ ಸೊ ನೋಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ ಆಫ್ ಡಿಸೈನ್ಸ್ ಇದೆ ನೀವು ಯಾರು ಬೇಕಾದ್ರೂ ತೊಗೋಬೋದು ನಿಮ್ಮ ಮಾಡಲ್ನ ಸೆಲೆಕ್ಟ್ ಮಾಡಿ ನಿಮ್ದು ಯಾವ ಕಂಪ್ನಿದು ಫೋನ್ದ್ಯಾವ ಕಂಪ್ನಿದು ಸೆಲೆಕ್ಟ್ ಮಾಡಿ ನಿಮ್ಮ ಮಾಡಲ್ ಸೆಲೆಕ್ಟ್ ಮಾಡುತ್ತೆ ತಕ್ಷಣ ಹ್ಯಾಟ್ಕಾರ್ ನೋಡಿ ನಾನು ಮತ್ತೆ ಅದೇ ತೊಗೊಂಡೆ ಅದರಲ್ಲಿ ಒಂದು ಡಿಲೀಟ್ ಮಾಡಿಬಿಡ್ತೀನಿ ಇವಾಗ ಸೊ ನೀವು ಒಂದೇ ಒಂದು ತೊಗೋತೀರ ಅಂದರೆ ಫಿಫ್ಟಿ ಏಯ್ಟ್ ರುಪೀಸ್ ಆಗುತ್ತೆ ಶಿಪ್ಪಿಂಗ್ ಚಾರ್ಜಸ್ಸು ನಾನು ಅದು ತೋರಿಸಿದ್ದೀನಿ ಫಿಫ್ಟಿ ನೈನ್ ರುಪೀಸ್ ಆಗುತ್ತೆ ಸೊ ಫಿಫ್ಟಿ ನೈನ್ ಆದಾಗ ಒನ್ ಫಿಫ್ಟಿ ಏಯ್ಟ್ ರುಪೀಸ್ ಆಗುತ್ತೆ ನಿಮ್ಗೆ ಒಂದೇ ಸಾಕು ನಾನು ತೊಗೋತೀನಿ ಅಂದರೆ ನೀವು ತೊಗೋಬೋದು ಇದರಲ್ಲಿ ಏನಪ್ಪ ಒಂದು ಅಡ್ವಾಂಟೇಜಸ್ ಅಂದರೆ ನೀವು ನೋಡಿ ಮೇಲೆ ಬರ್ತಿದೆ ಬೈ ತ್ರೀ ಆರ್ ಮೋರ್ ಐಟಮ್ಸ್ ಮತ್ತೆ ನಾನು ಬ್ಯಾಗ್ ಬಂದಿದ್ದ ಕಾರಣ ಮತ್ತೆ ಇದೇ ಥರ ಪ್ರಾಬ್ಲಮ್ ಆಯಿತು ನೋಡಿದ್ರಲ್ಲ ಇದೇ ಥರ ಪ್ರಾಬ್ಲಮ್ ಆಗುತ್ತೆ ಸೊ ಅವಾಗ ನೀವು ಫಸ್ಟಿಂದ ಮಾಡಬೇಕು ಆ ಫಸ್ಟಿಂದ ಮಾಡೋದ್ರ ಬೇಡ ನಾವು ವಿಡಿಯೋ ಹಾಕಿದ್ದೀನಿ ಸೊ ಇವಾಗ ಸ್ಕಿಪ್ ಮಾಡ್ತೀನಿ ಸೊ ನೀವು ನೋಡಿಕೊಂಡು ಸ್ವಲ್ಪ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿದೆ ನೀವು ಆರ್ಡರ್ ಮಾಡ್ಕೊಂಡೋಗಿ ಈಗ ನಾನು ವಿವೋ ವೈ ಫಿಫ್ಟಿ ಫೈ ಇಲ್ಲಿ ಸುಮ್ಮನೆ ಟ್ರೈಯಲ್ಲಿಗೆ ಯಾವ ಥರ ಇದೆ ಎಲ್ಲ ಥರದ್ರಲ್ಲೂ ಒಂದೊಂದು ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಸುಮ್ಮನೆ ಎಲ್ಲ ಥರದ್ದು ಹಾಕೋಲ್ಲ ಈಗ ಬಂದು ಫೋನ್ ಗ್ರಿಪ್ ಅದು ನಾನು ಇಮ್ ಆರ್ ಅರ್ ಆಲ್ ಇಮ್ ಆರ್ ಇಮ್ ಇಲ್ಲ ಇಮ್ ಆರ್ ಆರ್ ಅಂತ ಇದೆ ಸೊ ನೀವು ಬದಿ ಹುಡುಗರ್ಗಾದ್ರೂ ಪರ್ಚೇಸ್ ಮಾಡ್ಬೋದು ಹುಡುಗಿರ್ಗಾದ್ರೂ ಪರ್ಚೇಸ್ ಹುಡುಗರಿಗೆ ವೆರೈಟಿ ಆಫ್ ಡಿಸೈನ್ಸ್ ಇರುತ್ತೆ ಹುಡುಗಿರಿಗೆ ವೆರೈಟಿ ಆಫ್ ಡಿಸೈನ್ಸ್ ಇರುತ್ತೆ ಸೊ ನಾನೀಗ ಹರ್ರಲ್ಲ ಇಮ್ ಸೆಲೆಕ್ಟ್ ಮಾಡಿದ್ದೀನಿ ಮೇ ಬಿ ಸೊ ಹಿಂ ಸೆಲೆಕ್ಟ್ ಮಾಡಿದ ತಕ್ಷಣ ಇದೊಂದು ಫೋನ್ ಗ್ರಿಪ್ ನಾನು ಹ್ಯಾಡ್ ಮಾಡಿದೆ ಸೊ ಟೂ ನೈಂಟಿ ಸೆವೆನ್ ಆಯಿತು ಮೂರು ಪ್ರಾಡಕ್ಟ್ಗೆ ಟೂ ನೈಂಟಿ ಸೆವೆನ್ ಅಲ್ಲಿಗೆ ತ್ರೀ ಹಂಡ್ರೆಡ್ ಆ ಥರ ತ್ರೀ ರುಪೀಸ್ ಕಡಿಮೆ ಆಯಿತು ಸೊ ಡಿ ನೋಡಿ ನಾನು ಆಗಲೇ ಹೇಳಿದೆ ಬೈ ತ್ರೀ ಆರ್ ಮೋರ್ ಐಟಮ್ಸ್ ಆ್ಯಂಡ್ ಗೆಟ್ ಫ್ರೀ ಡೆಲಿವರಿ ಅಂತ ಹೇಳಿದೆ ನೀವು ಒಂದು ತೊಗೊಂಡ್ರೆ ನಿಮಗೆ ಫಿಫ್ಟಿ ನೈನ್ ರುಪೀಸ್ ಡೆಲಿವರಿ ಚಾರ್ಜ್ ಅದೇ ಮೂರ್ಗಿನ ಜಾಸ್ತಿ ತೊಗೊಂಡ್ರೆ ನಿಮಗೆ ಡೆಲಿವರಿ ಚಾರ್ಜಸ್ ಇರೋದಿಲ್ಲ ಸೊ ಅದಕ್ಕೆ ನಾನು ತ್ರೀ ಪ್ರಾಡಕ್ಟ್ಸ್ ಹಾಕಿ ತೋರಿಸಿದೀವಿ ಒಂದು ಪ್ರಾಡಕ್ಟ್ ಅಕ್ಕಿನೂ ತೋರಿಸ್ದೆ ತ್ರೀ ಪ್ರಾಡಕ್ಟ್ಸು ತೋರಿಸ್ದೆ ಈಗ ನಂದು ಒಂದು ಬುಕ್ ತಗೊತೀನಿ ಈ ಬುಕ್ಕು ಲೋ ರಫ್ಟ್ ಆ್ಯಂಡ್ ಏನು ಹೇಳ್ತೀವಿ ಈಸಿ ಟು ಕ್ಯಾರಿ ಆಮೇಲೆ ಪ್ಲೇನ್ ರೋಲ್ ಡಾಟೆಡ್ ಆಮೇಲೆ ಚೆಕ್ಸ್ಟ್ ಇದು ಈ ಥರ ಪೇಜಸ್ ಅಂತ ಇರುತ್ತೆ ಸೊ ಹಂಡ್ರೆಡ್ ಪೇಜಸ್ಸಿಂದ ಫಿಫ್ಟಿ ಪೇಪರ್ಸ್ ಇರುತ್ತೆ ನಿಮಗೆ ಹಂಡ್ರೆಡ್ ಪೇಜಸ್ ಫಿಫ್ಟಿ ಪೇಪರ್ ಸೊ ನಾನು ಇಲ್ಲಿ ಏನಂದರೆ ನಾನು ಸೆಲೆಕ್ಟ್ ಮಾಡಿಲ್ಲ ರೂಲ್ಡಾ ಅನ್ರೋಲ್ಡಾ ಏನಂತ ಸೊ ನಾನು ಅನ್ರೋಡ್ ಪ್ಲೇನ್ ತೊಗೊಂಡ ರೂಲ್ ತೊಗೊಳೋ ರೂಲ್ಡ್ ಅಂತ ಕ್ಲಿಕ್ ಮಾಡಿದೆ ಸೊ ರೂಲ್ಡ್ ಪೇಜಸ್ಗಳು ಬರುತ್ತೆ ಲೈನ್ ಇರೋದು ಖಾಲಿ ಪೇಜಸ್ ಪ್ಲೇನ್ ನಾನು ಮತ್ತೆ ಇವಾಗ ಅಲ್ಲಿ ನೋಡಿ ನಾನು ಬ್ಯಾಕ್ ಬಟನ್ ಹೋಗದೆ ಅಲ್ಲೇನೇ ಸೈಡಲ್ಲೇ ನೀವು ಕಾರ್ಡ್ಗೆ ಹಾಕಿದಷ್ಟನೇ ಬರುತ್ತೆ ಆವಾಗ ಮತ್ತೆ ನಾನು ಏನು ನಿಮಗೆ ಪರ್ಸ್ ತೊಗೊಂಡೆ ಇದೇನು ಸ್ವಲ್ಪ ಎರರ್ ಬಂತು ಸೊ ಅದಕ್ಕೇನು ನೀವು ತಲೆ ಕೆಡ್ಸ್ಕೊಂಡ್ಬಿಡಿ ಸೊ ಆ ಥರ ಯಾರು ಬಂದರೆ ಇನ್ನೂ ತಲೆ ಕೆಡ್ಸ್ಕೊಂಡು ಮತ್ತೆ ಕ್ಯಾನ್ಸಲ್ ಮಾಡಿ ಮತ್ತೆ ಫಸ್ಟಿಂದ ಆರ್ಡ್ರ್ ಮಾಡಿ ಅದ್ರ ಎಲ್ಲ ಕಾಟಲ್ಲಿ ಏನೇನು ಹಾಕಿರ್ತಾರೋ ಅದೆಲ್ಲ ಅಲ್ಲೇ ಇರುತ್ತೆ ಸೊ ನಾನು ಮತ್ತೆ ಫಸ್ಟಿಂದ ಮಾಡಿದೆ ಅದು ನಿಮಗೆ ಮತ್ತೆ ತೋರ್ಸೋಕ್ಕೆ ಬೇಡ ಬೇಜಾರಾಗುತ್ತೆ ಎರಡು ಸರಿ ಆಲ್ರೆಡಿ ರಿಪೀಟ್ ಆಗಿದೆ ಅಂದ್ಬಿಟ್ಟು ನಾನು ಡೈರೆಕ್ಟಾಗಿ ಏನು ಆರ್ಡ್ರ್ ಇದ್ದೀನಿ ಅದನ್ನು ನಾನು ನಿಮಗೆ ಯಾವುದೇ ಐಟಮ್ಸ್ ಇದೆ ಅಂತ ತೋರಿಸ್ತೀನಿ ಈಗ ನಾನು ಮೌಸ್ ಪ್ಯಾಡ್ ಸೆಲೆಕ್ಟ್ ಮಾಡಿದೆ ಮೌಸ್ ಪ್ಯಾಡಲ್ಲಿ ಯಾವುದಾರು ಒಂದು ಕಾಟ್ ಕಾಕಂತಿ ಹಾಕ್ಬೋದು ನಾನು ಯಾವುದೂ ಹಾಕಿಲ್ಲ ನೆಕ್ಸ್ಟ್ ಕೀ ಬಂಚ್ ಸೆಲೆಕ್ಟ್ ಮಾಡ್ತೀನಿ ಕೀ ಬಂಚ್ ಒಂದು ಕೀ ಚೈನ್ ಸೆಲೆಕ್ಟ್ ಮಾಡಿದಾಗ ಇಮ್ ಆರ್ ಆರ್ ಯಾವುದು ಹುಡುಗರಿಗೆ ಇಷ್ಟ ಆಗೋ ಥರ ಹುಡುಗಿರಿಗೆ ಇಷ್ಟ ಆಗೋ ಥರ ಡಿಸೈನ್ಸ್ ಬರುತ್ತೆ ಹುಡುಗರಿಗೆ ಸ್ಪ್ರೆಡ್ ಸೆಕ್ಷನ್ ಇದೆ ಹುಡುಗಿರಿಗೆ ಸಪ್ ಸಪ್ರೇಟ್ ಸೆಕ್ಷನ್ ಇದೆ ಇಲ್ಲ ಹಾಲ್ ಅಂತ ಕೊಟ್ಟರೆ ಎಲ್ಲ ಇಬ್ಬರದ್ದು ಡಿಸೈನ್ಸ್ ಬರುತ್ತೆ ಸೊ ನೆಕ್ಸ್ಟ್ ನಾನೀಗ ಟೀ ಆರ್ ಕಾಫಿ ಕಪ್ ಇಡೋ ಅಂಥದ್ದು ಇದರಲ್ಲಿ ನಿಮಗೆ ಫೋನ್ ಇದು ನೋಸ್ ಪ್ಯಾಡಲ್ಲಿ ಮೌಸ್ ಪ್ಯಾಡಲ್ಲಿ ಒಂದು ಬರುತ್ತೆ ಇದರಲ್ಲಿ ನಿಮ್ಗೆ ಎರಡು ಬರುತ್ತೆ ಪ್ಯಾಕ್ ಆಫ್ ಟು ಕ್ಲಾಸ್ಟರ್ಸ್ ಅಂತ ಬರುತ್ತೆ ಸೊ ನಿಮಗೆ ನೈಂಟಿ ನೈನ್ಗೆ ಟೂ ಪ್ಯಾಟ್ಸ್ ಬರುತ್ತೆ ಅದು ಕೆಳಗೆ ಇಟ್ಕೊಳ್ಳೋದಕ್ಕೆ ಕಾಫಿ ಕಪ್ಸ್ ಆಗಲಿ ಟೀ ಕಪ್ಸ್ ಆಗಲಿ ನೋಡ್ತಿದ್ದೀರ ಅಲ್ವಾ ನೀವು ಅನ್ನ ಸೆಲೆಕ್ಟ್ ಮಾಡಿದ್ರೆ ಸೊ ಈ ಥರದ್ದು ಇದರಲ್ಲಿ ನಮ್ಮ ಮೇಜರ್ ಪಾರ್ಟ್ ನಿಮಗೆ ತೋರಿಸ್ಬೇಕಾಗಿರೋದು ಪೇಮೆಂಟ್ಸ್ ಆ್ಯಂಡ್ ರಿಟರ್ನ್ಸ್ ಆಪ್ಷನ್ ಪೇಮೆಂಟ್ ಆ್ಯಂಡ್ ರಿಟರ್ನ್ ಆಪ್ಷನ್ ನಾನು ನಿಮಗೆ ಹೇಳ್ತೀನಿ ಅದು ಹೇಳೋದಕ್ಕೂ ಮುಂಚೆ ಏನಂದರೆ ನೀವು ಇನ್ನೊಂದಿದೆ ಕಸ್ಟಮೈಸ್ಡ್ ನೇಮ್ ಕೇಸಸ್ ಅಂತ ಕಸ್ಟಮೈಸ್ಡ್ ನೇಮ್ ಕೇಸಸ್ಸಲ್ಲಿ ನಿಮಗೆ ಏನಾದರೂ ಈಗ ಒನ್ ಪ್ಲಸ್ ತನ ಸೆಲೆಕ್ಟ್ ಮಾಡ್ಕೊಂಡು ನೀವು ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಆರ್ ಅರ್ ನಾನಿಲ್ಲಿ ಇಮ್ ಸೆಲೆಕ್ಟ್ ಮಾಡಿದ್ದೀನಿ ಸೊ ನಾನು ಅರ್ ಸೆಲೆಕ್ಟ್ ಮಾಡ್ತೀನಿ ಆರ್ ಸೆಲೆಕ್ಟ್ ಮಾಡಿದಾಗ ಇಲ್ಲೊಂದು ಯಾವುದಾರು ಒಂದು ಡಿಸೈನ್ ಸೆಲೆಕ್ಟ್ ಮಾಡೋಣ ಓಕೆ ಈ ಡಿಸೈನ್ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಮೀನಾ ಸಾರಾ ಈ ಥರ ಪ್ರಿಯಾ ಆ ಥರ ಏನೋ ಬರುತ್ತೆ ನೋಡಿ ಅಲ್ಲೇ ಎಂಟರ್ ಅಪ್ ಟು ಟೆನ್ ಕ್ಯಾರೆಕ್ಟರ್ಸ್ ಯಾವುದಾದ್ರು ಟೆನ್ ಲೆಟರ್ಸ್ ಹಾಕಬೇಕು ಎನಿ ನೇಮ್ ಅಂತ ಹಾಕೊಡ್ತೀನಿ ನಾನು ಅಷ್ಟೇ ನಿಮ್ಮ ಇಷ್ಟ ನೀವು ಎಷ್ಟಾದರೂ ಹಾಕ್ಬೋದು ನಾನು ಬರೀ ಒಂದು ಸವೆನ್ ಲೆಟರ್ಸ್ ಕೊಟ್ಟೆ ನಟ ಕಾಟಾಗಿ ನೋಡಿ ತಕ್ಷಣ ಅಲ್ಲಿ ಬಂತಲ್ಲ ಜಾರಾ ನೇಮ್ ಹೋಗಿ ನೇಮ್ ಎನಿ ಅಂತ ಬಂತು ಎನಿ ನೇಮ್ ಅಂತ ಬಂತು ಸೊ ಅಗೇನು ಬೇಕಂದರೆ ಅಗೇನ್ ಮಾಡ್ಬೋದು ನನಗೆ ಬಂದು ಮತ್ತೆ ಅಲ್ಲಿ ಕಾಟಿಗೆ ಹಾಕಿದ್ದೆ ಒಂದು ಒಂದ್ಸರಿ ಚೆಕ್ ಮಾಡ್ತೀನಿ ನಾನು ಕಾಟಿಗೆ ಎರಡು ಸರಿ ಆ್ಯಡ್ ಆಗಿದೆಯಾ ಒಂದು ಸರಿ ಆ್ಯಡ್ ಆಗಿದೆಯಾ ಚೆಕ್ ಮಾಡಿ ಎರಡು ಸರಿ ಆ್ಯಡ್ ಆಗಿದೆ ಅಲ್ವಾ ಅಲ್ಲಿ ಟೂ ಇಂಟು ನಿಮ್ಗೆ ಬೇಕಂದ್ರೆ ಮತ್ತೆ ಬೇಕಂದ್ರೆ ಹಾಕೋಬೋದು ನೀವು ನೇಮ್ ಹಾಕಿದ ತಕ್ಷಣ ಆಟೋಮೆಟಿಕ್ಕಾಗಿ ಆಗುತ್ತೆ ನೀವು ಯಾರು ಯಾವುದೇ ರೀತಿತ್ತ ಆ್ಯಡ್ ಆಗೇನು ಕೊಡಬಾರ್ದು ಟೂ ಪೀಸಸ್ ಬೇಕಂದರೆ ನೀವು ಆ ಥರ ಆ್ಯಡ್ ಮಾಡ್ಕೋಬೋದು ಅಂದರೆ ಇಲ್ಲ ನೆಕ್ಸ್ಟು ಇಲ್ಲಿ ನೀವು ಏನಂದರೆ ಆರ್ಡರ್ ಮಾಡಿ ನಿಮ್ಮ ನೇಮ್ ನಾನು ಆಲ್ರೆಡಿ ಎಡಿಟ್ ಮಾಡಿದ್ದೆ ಹಳೆ ವಿಡಿಯೋಗೆ ಎಡಿಟ್ ಮಾಡಿದೆ ಅದನ್ನೆಲ್ಲ ಅದೇ ಸೊ ಆಲ್ರೆಡಿ ನೇಮು ಪ್ಲೇಸು ಫೋನ್ ನಂಬರ್ ಇಮೇಲ್ ಐ ಡಿ ಎಲ್ಲ ಏನೋ ಒಂದು ಸೊ ಆ್ಯಂಡ್ ಸೊ ಹಾಕಿ ಬಿಟ್ಟಿದ್ದೀನಿ ಸೊ ನೀವು ಇದೆಲ್ಲ ಟೈಪ್ ಮಾಡ್ಮೇಲೆ ಏನೇನು ಪ್ರಾಡಕ್ಟ್ ಆ್ಯಡ್ರು ಮಾಡಿದ್ದೀರಾ ಎಷ್ಟು ಪ್ರೈಸ್ ಒಂದೊಂದಕ್ಕೆ ಅಂತ ಬಂದಿದೆ ನಾನು ಅಗೇನ್ ಆರ್ಡರ್ ಅಗೇನ್ ಅಂತ ಕೊಟ್ಬಿಟ್ಟನಲ್ಲ ಅದು ಟೂ ಬಂತೆ ಪರವಾಗಿಲ್ಲ ಸೊ ನೆಕ್ಸ್ಟು ಈ ಥರ ಬರುತ್ತೆ ಪೇಮೆಂಟ್ ಅಂತೂ ನನಗೆ ಬೇಜಾರು ಯಾಕಂದರೆ ಆ್ಯರೋ ಮಾರ್ಕ್ ಬಂದಿದೆ ಅಲ್ವ ಚೂಸ್ ಆಪ್ಷನ್ ಪೇಮೆಂಟ್ ಆಪ್ಷನ್ ಅಂತ ಆರೋ ಮಾರ್ಕ್ ಮೇಲೆ ತುಂಬ ಸರಿ ಕ್ಲಿಕ್ ಮಾಡ್ತೀನಿ ಬರೋದಿಲ್ಲ ಮತ್ತು ಅದು ಕ್ಲಿಕ್ ಮಾಡಿದಾಗ ಕೆಳಗಡೆ ಒಂದು ಬಂದಿದ್ದಾರೆ ಅವ್ರು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡ್ತಾನೆ ಇರ್ತೀನಿ ಆಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗೋದು ಗೂಗಲ್ ಪೇ ಇಲ್ಲಿ ನಿಮಗೆ ಗೊತ್ತು ಅಲ್ಲಿ ನಿಮ್ಮ ಇಮೇಲ್ ಐ ಡಿ ಥರ ಇರುತ್ತದು ಹಾಕ್ಬಿಟ್ಟು ಓಕೆ ಎಸ್ ಬಿ ಆ್ಯಕ್ಸಿಸ್ ಬ್ಯಾಂಕ್ ಏನಾದರೂ ಆಮೇಲೆ ನಿಮ್ಮ ಫೋನ್ ಆದರೆ ನಿಮ್ಮ ಫೋನ್ ಪೇ ನಂಬರ್ ಹಾಕ್ಬೇಕಿಲ್ಲಿ ಅದು ಪಕ್ಕ ವೈ ಬಿ ಎಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ ಪ್ರತಿಯೊಂದು ಪೇ ಟಿ ಎಮ್ಮು ಫೋನ್ ಅಮೆಝಾನ್ ಪೇ ಆಮೇಲೆ ಬಿಮು ಎಲ್ಲ ಥರದ್ದು ಇದೆ ಸೊ ನಾನೀಗ ಫಾರ್ ಎಕ್ಸಾಂಪಲ್ ನಿಮಗೆ ನಾನು ನನ್ನ ನಂಬರ್ ಅಂದರೆ ನನ್ನ ಒಂದು ಯಾವ ರೀತಿ ಆರ್ಡರ್ ಮಾಡ್ತೀನಿ ಅಂತ ನಾನು ನಂಬರ್ ಹಾಕಿ ತೋರಿಸ್ತೀನಿ ಸೊ ನಂಬರ್ ಹಾಕಿದ ತಕ್ಷಣ ಅಲ್ಲಿ ಬಂತ ಆಪ್ಷನ್ಸ್ ಅಷ್ಟು ಒಂದಷ್ಟು ಅಲ್ಲಿ ನೇಮ್ ಕೂಡ ಬರುತ್ತೆ ನೇಮ್ ಹಾಕಿ ವೈ ವೆರಿಫೈ ಅಂತ ಕೊಟ್ಟಿದ ತಕ್ಷಣ ನೇಮ್ ಆಮೇಲೆ ನಿಮ್ಮ ಫೋನ್ಪೇ ಓಪನ್ ಮಾಡ್ಕೋಬೇಕು ಫೋನ್ ಪೇ ಓಪನ್ ಮಾಡಿದ ತಕ್ಷಣ ಫೋನ್ಪೇಗೆ ಫೋರ್ ಪಾಯಿಂಟ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸೆವೆನ್ ಒಂದು ಫೈವ್ ಮಿನಿಟ್ಸ್ ಟೈಮ್ ಇರುತ್ತೆ ಅಷ್ಟೇ ನಿಮ್ಮ ಫೋನ್ಪೇ ಓಪನ್ ಮಾಡಿ ಅಲ್ಲಿ ಲಿಂಕ್ ಮೀಸ್ ಲಿಂಕ್ ಇಲ್ಲಿ ಸಮಥಿಂಗ್ ಏನೋ ವೆಬ್ಸೈಟ್ ಬಂದಿದೆ ಅದು ಪ್ರೆಸ್ ಮಾಡಿ ಆಕ್ಸೆಪ್ಟ್ ಮಾಡಬೇಕು ಆಮೇಲೆ ಪೇ ಮಾಡಿ ಆಮೇಲೆ ಮೇಜರ್ ನಾನು ಏನು ತೋರಿಸ್ಬೇಕು ಅಂತ ಹೇಳಿದ್ನಲ್ಲ ನಿಮಗೆ ಪೇಮೆಂಟ್ಸ್ ಆ್ಯಂಡ್ ರಿಟರ್ನ್ಸ್ ಬಗ್ಗೆ ಪೇಮೆಂಟ್ಸ್ ಬಂದು ಶಿಪ್ಪಿಂಗ್ ಆಮೇಲೆ ರಿಟರ್ನ್ಸ್ ಈ ಮೂರು ಕೂಡ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇಂಕ್ ಮಿಸ್ ಇಲ್ಲಿ ಆಕ್ಸೆಪ್ಟ್ ಯು ಪಿ ಐ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಆ್ಯಂಡ್ ವ್ಯಾಲೆಂಟ್ ಫೋನ್ ಪೇ ಗೂಗಲ್ ಪೇ ಅಮೆಝಾನ್ ಪೇ ಯಾವುದಾದರೂ ಆಮೇಲೆ ಶಿಪ್ಪಿಂಗ್ ಬಂದು ಇಂಕ್ ಮಿಸ್ ಇಲ್ಲಿ ಆಫರ್ ಶಾಪಿಂಗ್ ಟು ಶಿಪ್ಪಿಂಗ್ ಟು ಸಿಟೀಸ್ ಟೌನ್ಸ್ ಆ್ಯಂಡ್ ವಿಲೇಜ್ ಆಲ್ ಓವರ್ ಇಂಡಿಯಾ ನಿಮಗೆ ಸಪ್ಲೈ ಮಾಡ್ತಾರೆ ಹಳ್ಳಿ ಆಗಿರ್ಬೋದು ಸಿಟೀಸ್ ಆಗಬಾರ್ದು ಎಲ್ಲರೂ ಕಸ್ಟಮರ್ ಯೂಶ್ವಲಿ ರಿಫ್ ರಿಸೀವ್ ದೇರ್ ಆರ್ಡರ್ಸ್ ವಿತಿನ್ ಫೈವ್ ಟು ಏಯ್ಟ್ ಡೇಸ್ ಅಂದರೆ ಆ ಒಳಗಡೆ ನಿಮ್ಮ ಪ್ರಾಡಕ್ಟ್ ಸಿಗುತ್ತೆ ದ ಕಸ್ಟಮರ್ಸ್ ಈಸ್ ರೆ ರೆಸ್ಪಾನ್ಸಿಬಲ್ ಅದೆಲ್ಲ ಬಿಡಿ ಬಿಡಿ ನೀವೇ ಅದೇನು ತಲೆ ಕೆಡಿಸ್ಬೇಡಿ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಏನಾದರೂ ಕ್ವಶನ್ಸ್ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಆ ಲಿಂಕಿನ ಫೋಟೋರಲ್ಲಿ ಲಿಂಕ್ ಇರುತ್ತೆ ಅವರು ಇಲ್ಲ ಮೆಸೇಜ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು ಏನಾದರೂ ಡೌಟ್ ಇದ್ದರೆ ರಿಟರ್ನ್ ಬಗ್ಗೆ ನಿಮಗೆ ಮೇನ್ ತಿಳ್ಕೊಬೇಕಾದ್ರೆ ರಿಟರ್ನ್ ಬಗ್ಗೆ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಓನ್ಲಿ ಇಫ್ ದ ಪ್ರಾಡಕ್ಟ್ ರಿಸೀವ್ಡ್ ಈಸ್ ಡ್ಯಾಮೇಜ್ ಆರ್ ಡಿಫೆಕ್ಟೆಡ್ ಏನಾದರೂ ಡ್ಯಾಮೇಜ್ ಆಗಿದ್ರೆ ಪ್ರಾಡಕ್ಟು ಏನಾದರೂ ಬೇರೆ ರಾಂಗ್ ಪ್ರಾಡಕ್ಟ್ ಬಂದ್ಬಿಡ್ತು ಕಲರ್ ಚೇಂಜ್ ಆಯಿತು ಕಲರ್ಗೆಲ್ಲ ಏನು ನೀವು ತಲೆ ಕೆಡ್ಸ್ಕೊಳಂಗಿಲ್ಲ ಯಾಕಂದರೆ ಫಸ್ಟಲ್ಲಿ ಅವ್ರು ಹಾಕಿದ್ದಾರೆ ಕಲರು ಕ್ಯಾಮ್ರಾ ಕ್ವಾಲಿಟಿಗೆಲ್ಲ ಚೇಂಜಸ್ ಆಗುತ್ತೆ ಅಂತ ವಿತಿನ್ ತ್ರೀ ಡೇಸಲ್ಲಿ ಅವ್ರಿಗೆ ನೀವು ಇದನ್ನು ಇನ್ಫಾರ್ಮೇಷನ್ ತಲುಪಿಸಬೇಕಿತ್ತ ರಾಂಗ್ ಪ್ರಾಡಕ್ಟ್ ಬಂದಿದೆ ಡ್ಯಾಮೇಜ್ ಬಂದಿದೆ ಅಂತ ಸೊ ಅದಕ್ಕೆ ಯಾವುದೇ ಪ್ರಾಡಕ್ಟ್ ಬರೋಕೆ ಮುಂಚೆ ನೀವು ಒಂದು ವೀಡಿಯೋ ಮಾಡ್ಕೊಳ್ಳಿ ಈ ಓಪನ್ ಪ್ಯಾಕೇಜಿಂಗಿಂದ ಯಾರೂ ಕೂಡ ನಂಬೋದಿಲ್ಲ ನೀವೇ ಮುರಿದಾಕಿದ್ರಿ ಅಂತಲೇ ಹೇಳಿದ್ರು ಹೇಳ್ಬೋದು ತುಂಬ ಕಡೆ ಆಗುತ್ತದು ಸೊ ಅದಕ್ಕೆ ನೀವೇ ಫಸ್ಟೇ ಮಾಡ್ಕೊಳ್ಳೋದು ಬೆಸ್ಟ್ ಆಮೇಲೆ ಇದರಲ್ಲಿ ಏನಪ್ಪ ಅಂದರೆ ಇನ್ ಕೇಸ್ ಏನಾದರೂ ಪ್ರಾಡಕ್ಟ್ ರಾಂಗ್ ಆಯಿತು ಇಲ್ಲಾಂದರೆ ನಿಮ್ಮ ಏನಾದ್ರು ಬೈ ಮಿಸ್ಟೇಕಾಗಿ ಬೇರೆ ಪ್ರಾಡಕ್ಟ್ ಬಂದಿದೆ ಡ್ಯಾಮೇಜ್ ಆಗಿದೆ ನೀವೇ ಕೊರಿಯರ್ ಮಾಡಿ ಅಡ್ರೆಸ್ ಕಳಿಸ್ತೀವಿ ಅಂತ ಅವರೇ ಕೊಟ್ಟಿದ್ದಾರೆ ನೋಡಿ ವಿ ವಿಲ್ ಪ್ರೊವೈಡ್ ಎ ಶಿಪ್ಪಿಂಗ್ ಅಡ್ರೆಸ್ ಅಂತ ಹೇಳಿದ್ದಾರೆ ಅದಕ್ಕೆ ನೀವೇ ಕೊರಿಯರ್ ಮಾಡಬೇಕು ಸೊ ನನಗೆ ಒಂದು ರಾಂಗ್ ಕಂಪನಿದು ರಾಂಗ್ ಮಾಡಲ್ದು ಬಂದಿತ್ತು ಸೊ ನಾನು ರಿಪ್ಲೇಸ್ ಮಾಡೋಣ ಅಂದರೆ ಬೇಕು ಕೊರಿಯರ್ ಮಾಡೋದಕ್ಕೆ ಹಂಡ್ರೆಡ್ ರುಪೀಸ್ ಆದರೂ ಬೇಕಲ್ವಾ ಸೊ ಅದಕ್ಕೆ ನಾನೇನು ಮಾಡಿದೆ ಅದನ್ನು ಆರ್ಡ್ರ್ ಮಾಡಿ ಏನೇನೋ ಮಾಡಿ ಫೋನ್ ಕೇಸು ಆ ಮಾಡೆಲ್ಗೆ ಸೂಟ್ ಮಾಡಿಕೊಂಡೆ ಸೊ ನಿಮ್ಗೆ ಆ ಥರ ಆದರೆ ನಿಮಗೆ ಇಷ್ಟ ಆದರೆ ನೀವು ಅದನ್ನು ರಿಟರ್ನ್ ಮಾಡ್ಬೋದು ಇಲ್ಲ ಕರೆಕ್ಟ್ ಆಲ್ಮೋಸ್ಟ್ ಕರೆಕ್ಟಾಗೇ ಬರುತ್ತೆ ಪ್ರಾಡಕ್ಟು ಒಂದೊಂದು ಸರಿ ತುಂಬ ಒಂದೊಂದೇ ಒಂದೇ ಥರ ಮಾಡಲ್ದು ಒಟ್ಟೊಟ್ಟಿಗೆ ಮಾಡಿದ್ರೆ ಆ ಥರ ಆಗುತ್ತೆ ಸೊ ನೆಕ್ಸ್ಟ್ ನೀವು ಇಂಕ್ ಇಲ್ಲಿ ನಾನು ರಿವ್ಯೂ ನಾನು ನಿಮಗೆ ತಿಳಿಸಿದ್ದೀನಿ ಸೊ ನೀವು ಕೂಡ ಇನ್ನೊಂದು ಸರಿ ಹೋಗಿ ನಿಮ್ಮ ಪೇಜ್ ಅಂದರೆ ನಿಮ್ಮ ಇನ್ಸ್ಟಾಗ್ರಾಮಲ್ಲಾಗಲಿ ಅಮೆಝಾನಲ್ಲಾಗಲಿ ಆ ಇಂಕ್ ಇಲ್ಲಿ ಅನ್ನೋ ಪೇಜ್ನ ಓಪನ್ ಮಾಡಿ ಅಲ್ಲಿ ನೀವು ಏನೇನು ಆಪ್ಷನ್ ಇದೆ ಏನು ಕಸ್ಟಮರ್ದು ರಿಪ್ಲೈ ಹೆಂಗಿದೆ ಆರ್ ಯು ಫೇಕ್ ಅಂತಲೇ ಒಂದು ಸಪ್ರೇಟಾಗಿ ಹೈಲೈಟ್ಸ್ ಮಾಡಿದ್ದಾರೆ ರಿಯಲ್ ಆ ಫೇಕ್ ಅಂದಾಗ ರಿಯಲ್ ಅಂತ ಮೆನ್ಷನ್ ಮಾಡಿದ್ದಾರೆ ಸ್ವೈಪ್ ಅಪ್ ಮಾಡಿ ನೀವು ರಿವ್ಯೂಸ್ ಚೆಕ್ ಮಾಡ್ಬೋದು ಔ ಡು ಐ ಆರ್ಡರ್ ಈಸಿಯಾಗಿ ಆರ್ಡರ್ ಮಾಡ್ಬೋದು ಅಂತ ಕೂಡ ಅವ್ರು ಹೇಳಿದ್ದಾರೆ ಅದು ಕೂಡ ನೀವು ಅದೆಲ್ಲನೂ ನೀವು ಆ ಪೇಜಲ್ಲಿ ತಿಳ್ಕೊಬೋದಿಲ್ಲ ಅಂದರೆ ನಾನು ಹೇಳ್ಕೊಟ್ಟಿರೋದು ನಿಮ್ಗೆ ಅರ್ಥ ಆಗಿದ್ರೆ ನೀವು ಇಲ್ಲೋ ತಿಳ್ಕೊಬೋದು ವೇರ್ ಈಸ್ ಮೈ ಆರ್ಡರ್ ಝೂಮ್ ಮಾಡಿ ನೋಡಿ ಅಲ್ಲಿರುತ್ತೆ ನಿಮ್ಮದು ಮೈ ಆರ್ಡರ್ ಅಂತ ವಾಟ್ ಆರ್ ಯುವರ್ ಪ್ರೈಸ್ ನೈಂಟಿ ನೈನ್ ನೋ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಇವ್ರ ಹತ್ರ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇಲ್ಲ ಈಸಿಯಾಗಿ ಆರ್ಡರ್ ಮಾಡೋದು ಪೇಮೆಂಟ್ ಆಪ್ಷನು ಸೇಫ್ ಅಂತ ಹೇಳಿದ್ದಾರೆ ಫೈವ್ ಟು ಏಯ್ಟ್ ಡೇಸ್ ಯಾಕಂದರೆ ನಾನು ಕೂಡ ಆರ್ಡರ್ ಮಾಡಿದ್ದೀನಿ ಸೇಫ್ ಇದೆ ಬೇಗ ಕೂಡ ಬಂದಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನಾದರೂ ನಿಮ್ಮ ನೀವಿರೋ ಅಂಥ ಲೊಕೇಶನಲ್ಲಿ ಏನಾದ್ರು ಸ್ವಲ್ಪ ಕೊರಿಯರ್ ಚಾರ್ಜಸ್ ಕೊರಿಯರ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ ಬೈ ಎನಿ ತ್ರೀ ಫ್ರೀ ಚಾರ್ಜಸ್ ಇರುತ್ತೆ ಸೊ ಸಪೋರ್ಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ಮೆಸೇಜ್ ಮಾಡಿದ್ರೆ ಅವ್ರು ಹೇಳ್ತಾರೆ ರಿವ್ಯೂಸ್ ಚೆಕ್ ಮಾಡ್ಬೋದು ನೀವು ರಿವ್ಯೂಸ್ ಬೇಕಾದರೆ ಕಾಲಮ್ಸ್ ಓಪನ್ ಮಾಡಿ ಚೆಕ್ ಮಾಡಿ ಪ್ರಾಡಕ್ಟ್ ನಾನು ತಿಳಿಸ್ಕೊಟ್ಟಿದ್ದೀನಿ ಯಾವುದಿದೆ ಅಂತ ಒಂದು ಸರಿ ನೀವು ಇಲ್ಲೂ ಕೂಡ ಚೆಕ್ ಮಾಡಿ ಯಾವುದೇದಿದೆ ಅಂತ ನೀವು ಬೇಕಾದರೆ ರಿವ್ಯೂಸ್ ಅಂದರೆ ನೀವು ಆ ಪೇಜ್ ಓಪನ್ ಮಾಡಿದ ತಕ್ಷಣ ಪ್ರತಿಯೊಬ್ಬರು ಏನೇನು ಪ್ರಾಡಕ್ಟ್ ತಂದರೆ ಆ ವೀಡಿಯೋ ಹಾಕಿದ್ದಾರೆ ನೋಡಿ ನೋಡ್ತಾ ಹೋಗಿ ನೆಕ್ಸ್ಟು ನಿಮಗೆ ಬೇಕಾದರೆ ಇವಾಗ ಈ ಥರದಲ್ಲ ಬೇಡ ಫಾರ್ ಎಕ್ಸಾಂಪಲ್ ನನಗೆ ಒಂದು ಮೌಸ್ ಪ್ಯಾಡ್ ತೋರಿಸ ವರ್ಕ್ ಆ ಡ್ರೀಮ್ ಅಂತ ಒಂದು ಮೌಸ್ ತುಂಬ ಚೆನ್ನಾಗಿದೆ ನೋಡಿ ಕ್ಯಾಮ್ರಾಗ ಏನು ಎಫೆಕ್ಟ್ ಅಲ್ಲ ಎಲ್ಲ ಕಸ್ಟಮರ್ ರಿವ್ಯೂಸೇ ಹಾಕಿರೋದವರು ಪ್ಯಾಕೇಜಿಂಗ್ ನಾನು ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ ಆಮೇಲೆ ಒಂದು ನೋಟ್ಬುಕ್ ತೊಗೊಂಡಿದ್ದಾರೆ ಹೆಂಗಿದೆ ನೋಡಿ ಆಮೇಲೆ ಫೋನ್ ಕೇಸ್ ಇಷ್ಟ ಬಂದಿದ್ದು ಡಿಸೈನ್ ಸೆಲೆಕ್ಟ್ ಮಾಡೋದು ಪ್ಯಾಕೇಜಿಂಗ್ ನಾನು ಆಲ್ರೆಡಿ ಹಾಕಿದೆ ಅದೇನು ತೋಥ ಅವಶ್ಯಕತೆ ಇಲ್ಲ ಸೊ ನೋಡಿ ಮತ್ತೆ ನೋಸ್ ಪ್ಯಾಡ್ ಹೆಂಗಿದೆ ಅಂತ ಮೌಸ್ ಪ್ಯಾಡ್ ಸಾರಿ

ಟೀ ಕಪ್ಸ್ಗೆ ಗೆ ಅಂತ ಪ್ಯಾ ಚಿಕ್ಕದು ಅದು ನೋಡಿ ನೈಂಟಿ ನೈನ್ಗೆ ತ್ರೀ ಅನ್ ಟೂ ಅಂತ ಹೇಳಿದ್ನಲ್ಲ ಅದು ಆಮೇಲೆ ಫೋನ್ ಕೇಸ್ ಕಸ್ಟಮೈಸ್ ಫೋನ್ ಕೇಸ್ ಅದು ಕಸ್ಟಮರ್ ಅವರು ಇಷ್ಟ ಬಂದಿದೆ ಹೆಸರ ಆ್ಯಡ್ ಮಾಡ್ಕೊಂಡಿದ್ದಾರೆ ಸೊ ನೀವು ಕೂಡ ನೋಡಿ ಇದೆಷ್ಟು ಚೆನ್ನಾಗಿದೆ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಒಂದು ಫೋನ್ಗೇನೆ ತುಂಬ ವೆರೈಟಿ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ ವಿ ಈ ವಿಡಿಯೋದಲ್ಲಿ ಸೊ ನೀವು ಪೇಜ್ ಓಪನ್ ಮಾಡಿದಾಗ ಈಗ ನಾನು ಹೇಳಿದೆ ಅಂತಲೇ ತೊಗೋಬೇಕು ಅಂತೇನಿಲ್ಲ ನಿಮ್ಗೆ ಇಷ್ಟ ಇದ್ದರೆ ನೀವು ಪರ್ಚೇಸ್ ಮಾಡ್ಬೋದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಒಂದು ಸರಿ ನೀವು ಕೂಡ ಈ ಪೇಜ್ನ ವಿಸಿಟ್ ಮಾಡಿ ಚೆಕ್ ಮಾಡಿ ರಿವ್ಯೂಸು ಆಮೇಲೆ ನೀವು ಅಪ್ಲೋಡ್ ಮಾಡಿ ಆಮೇಲೆ ಯಾರ್ಯಾರು ಬೈ ಮಾಡ್ತೀರಾ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ಬೈ ಮಾಡ್ತೀವಿ ನಾವು ಅಂತ ಆಮೇಲೆ ಬೈ ಮಾಡಿದರೆ ಆರ್ಡರ್ ಮಾಡಿದರೆ ನನಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ವಿಡಿಯೋ ಯಾರಿಗಾದರೂ ಯೂಸ್ಫುಲ್ ಆಗಿದ್ರೆ ಅವ್ರಿಗೆ ಪ್ಲೀಸ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ದಿಸ್ ಚಾನಲ್